ರಾಗಿ ಪೂರಿ ಸಾಮಾನ್ಯವಾದ ಪೂರಿ ತಯಾರಿಕೆಯಲ್ಲಿ ಗೋಧಿ ಹಿಟ್ಟಿನ ಬದಲಿಗೆ ರಾಗಿ ಹಿಟ್ಟಿನಿಂದ ಮಾಡಿದ ರುಚಿಕರವಾದ ಟಿಫನ್ ಆಗಿದೆ. ರಾಗಿ ಪೂರಿಯು ಡಯೆಟ್ನಲ್ಲಿರುವ ಜನರಿಗೆ ಸಂತೋಷವನ್ನು ನೀಡುತ್ತದೆ, ಏಕೆಂದರೆ ಇದು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ ಮತ್ತು ಆದರೂ ಇದು ಸಾಮಾನ್ಯ ಟೇಸ್ಟ್ ಮೆನುವನ್ನು ಕಳೆದುಕೊಳ್ಳುವುದಿಲ್ಲ. ರಾಗಿ ಪೂರಿಯನ್ನು ಬಾಂಬೆ ಚಟ್ನಿ ಆಲೂಗಡ್ಡೆ ಮಸಾಲಗಳೊಂದಿಗೆ ಸವಿಯಲಾಗುತ್ತದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಟಚ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಈ ಮಿಕ್ಸಿಂಗ್ ಬೌಲ್ಗೆ ನಾನು 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಸೇಮ್ ಕಪ್ನಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈ ಮಿಕ್ಸಿಂಗ್ ಬೌಲ್ಗೆ ನಾನು 1 ಟೀಸ್ಪೂನ್ ಆಗುವಷ್ಟು ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ 1/2 ಟೀಸ್ಪೂನ್ ಆಗುವಷ್ಟು ಉಪ್ಪು, 2 ಟೀಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿಬಿಟ್ಟು ಇದನ್ನೆಲ್ಲ ಒಂದು ಸಾರಿ ಕೈಯಿಂದ ಅಥವಾ ಚಮಚದಿಂದ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. 1/2 ಕಪ್ ಆಗುವಷ್ಟು ನೀರಿಗಿಂತ ಸ್ವಲ್ಪ ನೀರನ್ನು ಕಡಿಮೆ ತೆಗೆದುಕೊಂಡು ನಯವಾಗಿ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೊಳ್ಬೇಕು. ಮುಚ್ಚನ ಮುಚ್ಚಿ 15 ನಿಮಿಷಗಳ ಕಾಲ ನೆನೆಯೋಕೆ ಇಟ್ಕೊಳ್ತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ನೆನೆದಾದ್ಮೇಲೆ ಮತ್ತೆ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈಗ ನಾವು ಇದನ್ನು ಸಣ್ಣ ಸಣ್ಣ ನಿಂಬೆಹಣ್ಣಿನ ಗಾತ್ರ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಟ್ಟನ್ನು ಉದುರಿಸ್ಬಿಟ್ಟು ಅಂಗೈ ಅಗಲದ ಪೂರಿಯನ್ನು ಲಟ್ಟಿಸ್ಕೊಳ್ಬೇಕು. ಪೂರಿ ಚಪಾತಿಗಿಂತ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕು. ನಂತರ ನಾನು ಈ ಮುಚ್ಚಳದ ಸಹಾಯದಿಂದ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪೂರಿನ ಲಟ್ಟಿಸ್ಕೊಂಡಿದ್ದೀನಿ. ಪೂರಿ ಫ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಹೈ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕು. ಎಣ್ಣೆ ಬಿಸಿಯಾಗಿದೆ. ಒಂದೊಂದಾಗಿ ಲಟ್ಟಿಸಿದ ಪೂರಿಗಳನ್ನ ಎಣ್ಣೆಗೆ ಹಾಕ್ಬಿಟ್ಟು ಸೌಟಿನ ಹಿಂಭಾಗದಿಂದ ಮೆಲ್ಲನೆ ಒತ್ತಬೇಕು. ಪೂರಿ ಒಂದು ಸೈಡ್ ಚೆನ್ನಾಗಿ ಉಬ್ಬಿದ ಮೇಲೆ 2 ಟೀಸ್ಪೂನ್ ಆಗುವಷ್ಟು ಎಣ್ಣೆನ ಅದರ ಮೇಲೆ ಹಾಕ್ಬಿಟ್ಟು ಇನ್ನೊಂದು ಸೈಡ್ ತಿರುವಿ ಹಾಕ್ಕೊಳ್ಬೇಕು. ಕೇವಲ 30 ಸೆಕೆಂಡ್ಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಪೂರಿ ಬೆಂದಾದಮೇಲೆ ಎಣ್ಣೆಯಿಂದ ರಾಗಿ ಪೂರಿನ ತೆಗೆದುಬಿಟ್ಟು ಈಗ ಇದನ್ನು 1 ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರಾಗಿ ಪೂರಿ ಉಬ್ಬಿ ಬಂದಿದೆ. ಇದೇ ರೀತಿ ಎಲ್ಲ ಪೂರಿಗಳು ಉಬ್ಬಿ ಬರುತ್ತೆ, ಒಂದು ಪೂರಿ ಕೂಡ ಫ್ಲ್ಯಾಟ್ ಆಗೋದಿಲ್ಲ. ನೋಡಿ, ಬಹಳ ಸೊಗಸಾದ ಸಖತ್ ಟೇಸ್ಟಿಯಾದ ರಾಗಿ ಪೂರಿ ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ. ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಟಚ್ ಮಾಡಿ.